ನಮಸ್ಕಾರ. ಇವತ್ತು ಮಾವಿನಕಾಯಿ ಅಪ್ಪೆ ಹುಳಿ ಇರುತ್ತಲ್ಲ ಅದಕ್ಕೆ ಸರಿ ಸಮಾನವಾದ ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ. ಈ ರೆಸಿಪಿ ಯಾವುದು, ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ, ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ, ನೀವು ಪಟ್ ಅಂತ ವಿಡಿಯೋ ನೋಡೋದಕ್ಕೆ ಆಗುತ್ತೆ. ಅನ್ನಕ್ಕೆ ಮತ್ತು ಹಾಗೆ ಕುಡಿಯೋದಕ್ಕೆ ರುಚಿಕರವಾಗಿರುವಂತಹ ಈ ರೆಸಿಪಿ ಯಾವುದು, ಹೇಗೆ ಮಾಡೋದು ಅಂತ ಕಲಿಯೋಣವಾ? ಫಸ್ಟು ನಾನೊಂದು ಒಂದು 15-20 ಕವಳಿಕಾಯಿಗಳನ್ನು ತಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಇರುತ್ತೆ ರೌಂಡ್ ರೌಂಡ್ಗೆ. ಇದು ಬೇಸಿಗೆಯಲ್ಲಿ ನಮಗೆ ಸಿಗತ್ತೆ. ಇದು ಹಣ್ಣಾದರೆ ತಿನ್ನೋದಕ್ಕೂ ಸಹ ತುಂಬ ಚೆನ್ನಾಗಿರತ್ತೆ ಫ್ರೆಂಡ್ಸ್. ಇದು ನಿಮಗೆ ಆನ್ಲೈನಲ್ಲೆಲ್ಲ ಸಿಗತ್ತೆ ಇವಾಗ, ಮತ್ತು ಮಂಗಳೂರು ಸ್ಟೋರ್ಸ್ಗಳಲ್ಲೂ ಸಹ ಸಿಗತ್ತೆ. ಈಗ ನೋಡಿ, ಒಂದು ಸಣ್ಣ ಪಾತ್ರೆಯಲ್ಲಿ ಒಂದು 1/2 ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಈ ಕವಳಿಕಾಯಿಗಳನ್ನು ಚೆನ್ನಾಗಿ ಬೇಯಿಸ್ಕೋತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಅಂದರೆ ಬೇಯಿಸ್ಬಿಟ್ಟು ನಾನು ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ. ಆರಾಮಾಗಿ ಕೈಯಲ್ಲಿ ಹಿಡ್ಕೋಬೋದು ಈ ರೀತಿ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಈಗ ಬೇಯಿಸಿರೋಂತಹ ಕವಳಿಕಾಯಿಗಳನ್ನು ಹಾಕ್ತಾ ಇದ್ದೀನಿ. ಇದು ಹಸಿದು ಮಾಡ್ಬೋದು, ಆದರೆ ಇದರಲ್ಲಿ ಸ್ವಲ್ಪ ಅಂಟಿನ ಅಂಶ ಇರುತ್ತೆ, ಬಿಳಿಯ ಬಣ್ಣದ ಹಾಲಿನ ಅಂಶ, ಅಂಟಿನ ಅಂಶ ಇರುತ್ತೆ. ಹಾಗಾಗಿ ಬೇಯಿಸ್ಕೊಂಡು ಮಾಡಿದರೆ ನಮಗೆ ಚೆನ್ನಾಗಿರತ್ತೆ. ಮತ್ತು ಹಸಿದಾದರೆ ನಾವು ಈ ರೀತಿ ರುಬ್ಬೋದ್ರಿಂದ ಮಿಕ್ಸಿ ಜಾರ್ಗೆಲ್ಲ ಅಂಟಿನ ಅಂಶ ಹಿಟ್ಕೊಳ್ಳುತ್ತೆ, ಮತ್ತು ಅದ್ರ ರುಚಿನೇ ಒಂಥರ ಅಂಟಂಟಂಟ ಆಗಿಬಿಟ್ಟು ಅದ್ರ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಹಾಗಾಗಿ ಬೇಯಿಸ್ಕೊಂಡು ಮಾಡಿದರೆ ಉತ್ತಮ. ನೋಡಿ, ಇದಕ್ಕೆ ನಾನು 1/4 ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ನಂತರ ಬೇಯಿಸೋದಕ್ಕೆ ಹಾಕಿದ್ವಲ್ಲ ಅದನ್ನೇ ನೀರನ್ನು ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ. ನೋಡಿ, ಚೆನ್ನಾಗಿ ಗ್ರೈಂಡ್ ಆಗಿದೆ. ಈಗ ಸೇಮ್ ಅದೇ ಬೇಯಿಸ್ಕೊಂಡಿರೋ ಪಾತ್ರೆ ಇರುತ್ತಲ್ಲ ಅದಕ್ಕೆ ರುಬ್ಬಿರುವಂತಹ ಈ ಅಷ್ಟು ಮಿಶ್ರಣವನ್ನು ಹಾಕ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ನೀರನ್ನು ಹಾಕಿಬಿಟ್ಟು ಹಾಕಿದ್ದೀನಿ. ನೋಡಿ, ಇವಾಗ ನೀರಿನ ಪ್ರಮಾಣನೂ ಸಹ ಸರಿಯಾಗಿದೆ. ನೋಡಿ, ಈ ಹದದಲ್ಲೇ ಇರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ನಂತರ ಒಂದು ಒಗ್ಗರಣೆ ಸೌಟನ್ನು ತಗೊಂಡಿದ್ದೀನಿ. ಅದಕ್ಕೆ 1 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಇದಕ್ಕೆ 1/4 ಚಮಚ ಸಾಸಿವೆ ಕಾಳು, ನಂತರ ಒಣಮೆಣಸನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಇಂಗು, ನೋಡಿ ಸಾಸಿವೆ ಸ್ವಲ್ಪ ಸಿಡಿಯೋ ಹಂತಕ್ಕೆ ಬಂತು ಅಂದಾಗ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಈಗ ಒಗ್ಗರಣೆ ರೆಡಿಯಾಗಿದೆ. ನೋಡಿ, ಚಟಪಟ ಅಂತ ಶಬ್ದ ಬರ್ತಿದೆ ಅಲ್ವಾ? ನೋಡಿ, ನಂತರ ಈ ಒಗ್ಗರಣೆಯನ್ನು ಹಾಕ್ತಾ ಇದ್ದೀನಿ. ಈಗ ಮೆಣಸನ್ನು ನಾನು ಸಣ್ಣದಾಗಿ ಹೀಗೆ ಕೈಯಲ್ಲಿ ನುರ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ, ನಾವು ಗ್ರೈಂಡ್ ಮಾಡ್ತೀವಲ್ಲ ಅವಾಗ ಹಸಿಮೆಣಸನ್ನು ಉಪಯೋಗಿಸೋದಾದರೆ ಒಂದು ಹಸಿಮೆಣಸನ್ನು ಹಾಕ್ಕೋಬೋದು.
ಈಗ ನೋಡಿ ರುಚಿ ರುಚಿಯಾಗಿರುವಂತಹ ಕವಳಿಕಾಯಿ ನೀರುಗೊಜ್ಜು ಅಥವಾ ಕವಳಿಕಾಯಿ ಅಪ್ಪೆ ಹುಳಿ ರೆಡಿಯಾಗಿದೆ. ತುಂಬ ರುಚಿಯಾಗಿರುವಂತಹ ರೆಸಿಪಿ. ಈ ಸಮ್ಮರ್ ಸೀಸನಲ್ಲಿ ಮಾತ್ರ ಈ ಕವಳಿಕಾಯಿ ಸಿಗುತ್ತೆ. ಇದರಿಂದ ಇದು ರುಚಿ ರುಚಿಯಾಗಿರುವಂತಹ ಅಪ್ಪೆ ಹುಳಿಯನ್ನು ನಾವು ಮಾಡ್ಕೋಬೋದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.